ಹಲೋ ಎವ್ರೋನ್, ವೆಲ್ಕಮ್ ಬ್ಯಾಕ್ ಟು ನನ್ನ ವಿಡಿಯೋ. ಸೊ ಇವಾಗ ಈ ವಿಡಿಯೋದಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳು ಕೇಳ್ತಿರುವ ಡೌಟ್ಗೆ ಒಂದು ಕ್ಲಾರಿಫಿಕೇಷನ್ನೇ ನೋಡ್ಕೊಳ್ಳೋಣ. ಅದು ಏನಂತ ಹೇಳಿದರೆ, ಸೊ ನಾವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕೋರ್ಸ್ಗೋಸ್ಕರ ಯಾವ ರ್ಯಾಂಕ್ನ ನೋಡಬೇಕು, ಹಂಗಂತ ಯಾವ ಇಯರ್ದು ರ್ಯಾಂಕ್ನ ನೋಡಬೇಕಂತ ಕೇಳ್ತಾ ಇದ್ರಿ. ಸೊ ಇವಾಗ ಏನಂತ ಹೇಳಿದರೆ, ಸೊ ನಾನು ಒಂಥರ ಹೇಳ್ತೀನಿ ಮತ್ತು ಇನ್ನೊಬ್ಬರು ಇನ್ನೊಂದು ಥರ ಹೇಳ್ತಾರೆ. ಸೊ ಈ ಥರ ಆಗಿದೆ ಆಲ್ರೆಡಿ. ಸೊ ಹಾಗಾಗಿ ಇವಾಗ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ಸೊ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಾವು ಯಾವುದನ್ನು ಕನ್ಸಿಡರ್ ಮಾಡಬೇಕು ಹಂಗಂತ. ಸೊ ಇವಾಗ ನೀವು ಜಸ್ಟ್ ಏನು ಮಾಡಬೇಕು ಅಂತೇಳಿದರೆ, ಸೊ ಯಾವುದೇ ಕಟ್ ಆಫ್ ರ್ಯಾಂಕ್ನ ನೋಡ್ಕೋಬೇಡಿ. ಸೊ ಸ್ಪೆಷಲಿ ಅಗ್ರಿಕಲ್ಚರ್ ಪ್ಯಾಕ್ಟ್ರಿಯಲ್ಲಿ ಏನು ಕೋರ್ಸ್ ಇರುತ್ತಲ್ಲ ಅದರದ್ದು ಕಟ್ ಆಫ್ ರ್ಯಾಂಕ್ ಯಾವುದು ನೋಡ್ಕೋಬೇಡಿ. ಬಟ್ ನಿಮಗೆ ಬೇಕಿದ್ದರೆ ಬೇರೆ ಎಲ್ಲ ಕೋರ್ಸದ್ದು ಕಟ್ ಆಫ್ನ ಪ್ರಿವಿಯಸ್ ಇರೋದು ಕಟ್ ಆಫ್ನ ನೋಡ್ಕೋಬೋದು, ಅಂದರೆ 2021 ಕಟ್ ಆಫ್ನ ನೋಡ್ಕೋಬೋದು. ಬಟ್ ಇವಾಗ ಅಗ್ರಿಕಲ್ಚರ್ ಪ್ಯಾಕ್ಟ್ರಿಯಲ್ದು ಕಟ್ ಆಫ್ ಇದೆಯಲ್ಲ, ಅದನ್ನು ನೀವು ಹಾಗೆ ಬಿಟ್ಬಿಡಿ. ಯಾಕಂತೇಳಿದ್ರೆ ಇವಾಗ ಅದನ್ನು ಹೇಳೋಕ್ಕಾಗಲ್ಲ, ಯಾಕೆ ಅದು ಏನೋ ಸಿಚುವೇಷನ್ ಇದೆಯಲ್ಲ, ಅದು ಬೇರೆ ಬೇರೆ ಥರ ಇತ್ತು. ಸೊ ಹಾಗಾಗಿ ಇವಾಗ ಕನ್ಫ್ಯೂಸ್ ಆಗ್ತಿದೆ ನಿಮಗೆ. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಷನ್ ಬೇಕಂತೇಳಿದರೆ, ನೀವು ಈ ವರ್ಷ ಕೌನ್ಸಿಲಿಂಗ್ ಏನು ಸ್ಟಾರ್ಟ್ ಆಗುತ್ತಲ್ಲ KCET ದು, ಸೊ ಅಲ್ಲಿವರೆಗೆ ನೀವು ವೇಟ್ ಮಾಡಿ. ಸೊ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ನಮಗೆ ಮಾಕ್ ಅಲಾಟ್ಮೆಂಟ್ ಮಾಡ್ತಾರೆ ಫಸ್ಟ್ ರೌಂಡ್ಗಿಂತ ಮುಂಚೆ. ಸೊ ಮಾಕ್ ಅಲಾಟ್ಮೆಂಟ್ ಈಸ್ ಈಕ್ವಲ್ ಟು ಫಸ್ಟ್ ರೌಂಡ್ ಕೌನ್ಸಿಲಿಂಗ್. ಸೊ ಅದರಲ್ಲಿ ನಮ್ಮದು ಏನು ಆಪ್ಷನ್ ಎಂಟ್ರಿ ಮಾಡಿ ಆದಮೇಲೆ ರಿಸಲ್ಟ್ ಮತ್ತು ಕಟ್ ಆಫ್ನ ಬಿಡ್ತಾರೆ. ಸೊ ಅವಾಗ ನಮಗೆ ಒಂದು 90% ಐಡಿಯಾ ಬರುತ್ತೆ. ಸೊ ನಮಗೆ ಫಸ್ಟ್ ರೌಂಡಲ್ಲಿ ಎಷ್ಟು ಯಾವ ಕ್ಯಾಟಗರಿದವರಿಗೆ ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ಗೆ ಎಷ್ಟು ಕಟ್ ಆಫ್ನ ಇದೆ ಅಂತ ಒಂದು ಐಡಿಯಾ ಬರುತ್ತೆ. ಸೊ ಹಾಗಾಗಿ ಇವಾಗ ನೀವು ಪ್ರಾಕ್ಟಿಕಲ್ದು ಕಟ್ ಆಫ್ ಬಗ್ಗೆ ಏನು ಟೆನ್ಷನ್ ತೊಗೋಬೇಡಿ, ಮತ್ತು ಜಾಸ್ತಿ ಯೋಚನೆ ಕೂಡ ಮಾಡಬೇಡಿ. ಸೊ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರಂತ ನಿಮಗೆ ಟೆನ್ಷನ್ ಆಗಿರ್ಬೋದು. ಬಟ್ ಇವಾಗ ಅದನ್ನು ನೀವು ನೋಡ್ಕೋಬೇಡಿ, ಜಸ್ಟ್ ಫಸ್ಟ್ ರೌಂಡ್ ಈ ವರ್ಷ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ವರೆಗೆ ವೇಟ್ ಮಾಡಿ. ಸೊ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆದಮೇಲೆ ಏನೋ ರಿಸಲ್ಟ್ ಬರುತ್ತಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ, ಅಂದರೆ ಫಸ್ಟ್ ರೌಂಡ್ಗಿಂತ ಮುಂಚೆ ಮಾಕ್ ಅಲಾಟ್ಮೆಂಟ್ದು ರಿಸಲ್ಟ್ ಬರುತ್ತಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಅದನ್ನು ತಿಳ್ಕೋಬೋದು. ಬಟ್ ಇವಾಗ ನೀವು ಇದ್ರ ಬಗ್ಗೆ ಟೆನ್ಷನ್ ತೊಗೊಬೇಡಿ, ನಿಮಗೆ ಬೇಕಿದ್ರೆ ಬೇರೆ ಎಲ್ಲ ಕೋರ್ಸಿದ್ದು ನೋಡ್ಕೋಬೋದು, ಇದರಲ್ಲಿ ಏನೂ ತೊಂದರೆ ಆಗಲ್ಲ. ಸೊ ಪ್ರಾಕ್ಟಿಕಲ್ ರ್ಯಾಂಕ್ ಒಂದು ಬಿಟ್ಟು ಬೇರೆ ಅಗ್ರಿಕಲ್ಚರ್ ಜನರಲ್ ರ್ಯಾಂಕ್ ಆಗಿರ್ಬೋದು, ವೆಟರ್ನರಿ ಜನರಲ್ ರ್ಯಾಂಕ್ ಆಗಿರ್ಬೋದು, ಅದನ್ನು ನೀವು ರೆಫರ್ ಮಾಡ್ಕೋಬೋದು, ಇದರಲ್ಲಿ ಏನೂ ಡಿಫ್ರೆನ್ಸ್ ಆಗಲ್ಲ. ಸೊ 2021 ಕಟ್ ಆಫ್ನ ನೀವು ರೆಫರ್ ಮಾಡ್ಕೋಬೋದು. ಬಟ್ ಇವಾಗ ಪ್ರಾಕ್ಟಿಕಲ್ದು ಕಟ್ ಆಫ್ ರ್ಯಾಂಕ್ನ ಒಂದು ಸೈಡ್ಗೆ ಇಟ್ಬಿಡಿ. ಇವಾಗ ನಮ್ಮದು ಏನೋ ಪ್ರಾಕ್ಟಿಕಲ್ ಕಟ್ ಆಫ್ ಇರುತ್ತಲ್ಲ ಅಥವಾ ಪ್ರಿವಿಯಸ್ ಇದು ಕಟ್ ಆಫ್ ಇರುತ್ತಲ್ಲ, ಅದು ನಮಗೆ ಕೌನ್ಸಿಲಿಂಗಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ. ಬಟ್ ಜಸ್ಟ್ ಅದು ನಮಗೆ ರೆಫರೆನ್ಸ್ಗೋಸ್ಕರ ಅಷ್ಟೇ ಯೂಸ್ ಆಗುತ್ತೆ. ಅಂದರೆ ನಾವು ಪ್ರಿವಿಯಸ್ ಇದು ಕಟ್ ಆಫ್ನ ನೋಡಿಕೊಂಡು ಈ ವರ್ಷ ನಮಗೆ ಯಾವ ಕೋರ್ಸ್ ಸಿಗ್ಬೋದು, ಯಾವ ಸೀಟ್ ಸಿಗ್ಬೋದು ಅಂತ ಅಂದಾಜು ಮಾಡ್ಕೋಬೋದು. ಬಟ್ ಅದನ್ನು ಬಿಟ್ಟು ಬೇರೆ ಏನೂ ಯೂಸ್ ಇಲ್ಲ. ಸೊ ಹಾಗಾಗಿ ನೀವು ಅದ್ರ ಬಗ್ಗೆ ಅಷ್ಟೊಂದು ಟೆನ್ಷನ್ ಯಾಕೆ ತೊಗೋತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಸುಮ್ಮನೆ ಇವಾಗ ನಿಮ್ಮದು ಈ ವರ್ಷ ಏನು ರ್ಯಾಂಕಿಂಗ್ ಬಂದಿರುತ್ತಲ್ಲ ಅದ್ರ ಮೇಲೇ ಈ ವರ್ಷ ನಿಮಗೆ ಕೆಲವು ರೆಸಲ್ಯೂಷನ್ ಕ್ಯಾಟಗರಿ ಆಗಿರ್ಬೋದು, ಮತ್ತು ಹಾಗೆಯೇ ಬೇರೆ ಬೇರೆ ಏನು ಕೋರ್ಸ್ ಆಗಿರ್ಬೋದು, ನೀವು ಯಾವ ಥರ ಆಪ್ಷನ್ ಎಂಟ್ರಿನ ಮಾಡಿರ್ತೀರಿ, ಪ್ರಯೋರಿಟಿನ ಕೊಟ್ಟಿರ್ತೀರಿ, ಅದ್ರ ಬೇಸ್ ಮೇಲೇ ನಿಮಗೆ ಸೀಟ್ ಅಲಾಟ್ಮೆಂಟ್ನ ಮಾಡಲಾಗುತ್ತೆ. ಬಟ್ ಇವಾಗ ನೀವು ಕಟ್ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಬೇಡಿ, ಆಯಿತಾ? ಸೊ ಐ ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಸೊಲ್ಯೂಷನ್ ಸಿಕ್ಕಿಲ್ಲ ಅಂತ ಅನಿಸುತ್ತೆ. ಬಟ್ ಒಂದು ಸಜೆಷನ್ನೇ ಹೇಳಿದ್ದೀನಿ. ಸೊ ತುಂಬ ಜನ ವಿದ್ಯಾರ್ಥಿಗಳು ಇದರಲ್ಲಿ ಕನ್ಫ್ಯೂಸ್ ಆಗಿದ್ದರು ಯಾವುದು ರೆಫರ್ ಮಾಡ್ಕೋಬೇಕು ಅಂತ, ಅದಕ್ಕೋಸ್ಕರ ನಾನು ಜಸ್ಟ್ ಸಜೆಷನ್ನೇ ಹೇಳಿದ್ದೀನಿ. ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ, ವೇಟ್ ಮಾಡಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ಗೋಸ್ಕರ. ಸೊ ಇವಾಗ ಈ ವಿಡಿಯೋದಲ್ಲಿ ಅಷ್ಟೇ. ಸಿಗೋಣ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ. ಟೇಕ್ ಕೇರ್.